ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ದಾರೆ ತಪ್ಪಿತಸ್ಥರ ವಿರುದ್ಧ ನಾವು ಕ್ರಮ ಕೈಗೊಳ್ತೀವಿ ಕೌಟುಂಬಿಕ ಹಿಂಸೆ ಅಂತ ದೂರು ಬಂದಿದೆ ಡ್ರಗ್ಸ್ ವಿಚಾರ ಸೇರಿದಂತೆ ಎಲ್ಲ ವಿಚಾರಗಳ ಎಲ್ಲ ವಿಚಾರಣೆ ಆಗತ್ತೆ ಹೀಗಂತ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ಈಗ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದು ಡೊಮೆಸ್ಟಿಕ್ಕು ವಿಚಾರಗಳು ಹೆಚ್ಚು ನಾವು ಆ ಕ್ಷೇತ್ರದ ಆ ಏರಿಯಾ ಪೊಲೀಸ್ ಆಫೀಸರ್ಸು ಸ್ಟೇಷನ್ ಬರುತ್ತಲ್ಲ ಆ ಏರಿಯಾ ಪೊಲೀಸ್ ಆಫೀಸರ್ಸ್ ಹ್ಯಾಂಡಲ್ ಮಾಡ್ತಾರೆ ಅದು ಯಾವ ಲೆವೆಲಿಗೆ ಹೋಗ್ತದೆ ಗೊತ್ತಿಲ್ಲ ಅದೇನಾದರೂ ತುಂಬ ಅಂತಿಮವಾಗಿದ್ದಾಯಿತು ಅಂತಂದರೆ ನಮ್ಮ ಗಮನಕ್ಕೆ ಬರುತ್ತೆ ಅದನ್ನು ಅವರು ಎನ್ಕ್ವೈರಿ ಮಾಡಿದೆ ಇನ್ವೆಸ್ಟಿಗೇಟ್ ಮಾಡ್ತಾರೆ ಒಂದು ವೇಳೆ ಆ ರೀತಿ ಇದ್ದರೆ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಅದೇ ಅದನ್ನೆಲ್ಲ ಇನ್ವೆಸ್ಟಿಗೇಟ್ ಮಾಡಬೇಕಲ್ಲ ಇತ್ತೀಚಿಗೆ ಏನಾಗಿದೆ ಅಂದರೆ ಯಾವುದೋ ಒಂದು ಫೋಟೋ ತೆಗೆದು ಹಾಕ್ಬಿಡ್ತಾರೆ ಅದ್ರ ಮೇಲೇನೆ ನಾವು ಅವಲಂಬಿಸೋಕಾಗೋದಿಲ್ಲ ಯಾಕೆಂದರೆ ಫೇಕ್ ನ್ಯೂಸು ಫೇಕ್ ಫೋಟೋಗ್ರಾಫ್ಸು ಫೇಕ್ ವಿಡಿಯೋಗಳು ತುಂಬ ಜಾಸ್ತಿ ಆಗ್ತಾಯಿದೆ ಅದಕ್ಕೂ ಕೂಡ ಕಾನೂನು ತರ್ತಾಯಿದ್ದೇವೆ ನಾವು ಫೇಕು ರೀತಿ ವಿಚಾರಗಳನ್ನೆಲ್ಲ ಮಾಡೋದಕ್ಕೆ ಕಾನೂನನ್ನು ತರ್ತಾ ಇದ್ದೀವಿ ಅದನ್ನೆಲ್ಲ ಸೊ ಒಂದು ಈ ಇತ್ತೀಚೆಗೆ ಈ ಡೀಪ್ ಫೇಕ್ ಟೆಕ್ನಾಲಜಿ ಎಲ್ಲ ಬಂದು ಅದೆಲ್ಲ ಫೋಟೋ ಗೀಟೋಗಳನ್ನ ನಂಬುವಂತಹ ಇಲ್ಲ ಹಾಗಾಗೇ ಪರಮೇಶ್ವರ್ ಅವರು ಹೇಳಿದ್ದು ಅವುಗಳನ್ನು ಆಧಾರವಾಗಿಟ್ಟುಕೊಂಡು ನಾವು ತನಿಖೆ ಮಾಡೋಕ್ಕಾಗಲ್ಲ ಬಟ್ ನಿಮ್ಮ ಹತ್ರ ಏನು ಸಾಕ್ಷ್ಯಾಧಾರಗಳಿದೆ ನೀವು ಮಾಡಿರ್ತಕ್ಕಂಥ ಆರೋಪಕ್ಕೆ ಸಾಕ್ಷಿಗಳನ್ನ ಕೊಡಿ ಆ ರೀತಿ ಆದಾಗ ಖಂಡಿತವಾಗಿ ತನಿಖೆ ಹಂತ ಯಾವ್ಯಾವ ಹಂತದಲ್ಲಿ ತನಿಖೆ ಆಗಬೇಕು ಯಾವ ಯಾವ ವಿಚಾರದಲ್ಲಿ ತನಿಖೆ ಆಗಬೇಕು ಎಲ್ಲವನ್ನು ಕೂಡ ನಾವು ಮಾಡ್ತೀವಿ ಆಕೆ ಮಾಡಿರುವಂತಹ ಆರೋಪ ಅದಕ್ಕೆ ಸಾಕ್ಷ್ಯಾಧಾರಗಳು ಕಾರ್ಯಪ್ಪ ಮಾಡಿರ್ತಕ್ಕಂಥ ಆರೋಪ ಅದಕ್ಕೆ ಸಾಕ್ಷ್ಯಾಧಾರಗಳು ಈ ಮಧ್ಯದಲ್ಲಿ ಇಲ್ಲೇನೋ ಡ್ರಗ್ಸ್ ಸೇವನೆ ವಿಚಾರ ಎಲ್ಲ ಬಂದಿದೆ ಅದು ಯಾರು ಮಾಡ್ತಾಯಿದ್ರು ಎಲ್ಲಿಂದ ತರ್ತಾಯಿದ್ರು ಇವೆಲ್ಲವೂ ಕೂಡ ತನಿಖೆ ಆಗಬೇಕಲ್ಲ ಹಾಗಾಗಿ ಆ ವಿಚಾರದಲ್ಲಿ ನಮ್ಮ ಪೊಲೀಸರು ಆಯಾ ಏರಿಯಾ ಪೊಲೀಸ್ ಆಫೀಸರ್ಸ್ ಯಾರಿದ್ದಾರೆ ಅವರು ಅದರ ಬಗ್ಗೆ ತನಿಖೆಯನ್ನು ಮಾಡ್ತಾರೆ ಅಕಸ್ಮಾತ್ ಇದು ತುಂಬ ಡೀಪ್ ರೂಟ್ಗೆ ಹೋಗಿದ್ದರೆ ಡ್ರಗ್ಸ್ ವಿಚಾರದಲ್ಲಿ ನಮ್ಮ ಗಮನಕ್ಕೆ ಬರುತ್ತೆ ಇರ್ತಕ್ಕಂಥ ಮಾಹಿತಿಯನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಿರ್ತಕ್ಕಂಥ ಮಾಹಿತಿ ಎರಡೂ ಕಡೆ ಈಗಾಗಲೇ ಕಾರ್ಯಪ್ಪ ಹೇಳಿದ್ದು ಅವರೂ ಲೀಗಲ್ಲಾಗಿ ಫೇಸ್ ಮಾಡಲಿ ನಾನು ಲೀಗಲ್ಲಾಗಿ ಫೈಟ್ ಮಾಡ್ತೀನಿ ಯಾರ ಕಡೆ ಸರಿ ಇದೆ ನೋಡೋಣ ಈಕೆಯಿಂದಾಗಿ ನನ್ನ ಕ್ರಿಕೆಟ್ ಕೆರಿಯರ್ ಎಲ್ಲ ಹಾಳಾಯಿತು ಅಂತ ಇವ್ರು ಮಾಡ್ತಾ ಇರ್ತಕ್ಕಂಥ ಆರೋಪ ಮತ್ತೊಂದು ಕಡೆ ಆಕೆಯದ್ದು ಬೇರೆಯದೇ ವರ್ಷನ್ ಮದುವೆ ಆಗ್ತೀನಿ ಅಂತ ನಂಬಿಸಿದ್ದಾರೆ ನನಗೆ